ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಜನಜಾಗೃತಿ ಜಾಥಾವನ್ನು ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ಮದ್ಯಪಾನದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಜನಜಾಗೃತಿ ಜಾಥಾ ನಡೆಸಿದರು. ದುಶ್ಚಿತ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಆಶ್ರಯದಲ್ಲಿ ಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಜ್ಯೋತಿ ಗಣೇಶ್ ಅವರು ಜಾಥಾಗೆ ಚಾಲನೆ ನೀಡಿ ಮದ್ಯಪಾನ ದುಶ್ಚಟದಿಂದ ದೂರ ಉಳಿಯಬೇಕೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಜಯಂತಿ ಅಂಗವಾಗಿ ಮತ್ತು ಹಲವಾರು ವರ್ಷಗಳಿಂದ ಏನು ಧರ್ಮಸ್ಥಳದ ಸಂಸ್ಥೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತೇನು ಜಿಲ್ಲಾದ್ಯಂತ ಮದ್ಯಪಾನದ ವಿರುದ್ಧ ಈ ಒಂದು ಜನಜಾಗೃತಿ ಸಭೆಯನ್ನು ಮತ್ತು ಮೆರವಣಿಗೆಯನ್ನು ಆಯೋಜಿಸಿದಂಥ ನಮ್ಮ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ನಡೆಸಿರುವಂಥ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಂಥ ಎಲ್ಲ ಗಣ್ಯರೇ, ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಈ ಒಂದು ಜನಜಾಗೃತಿ, ಇವತ್ತು ನೂರಾರು ಮಹಿಳೆಯರು ಸೇರ್ಕೊಂಡು ಇವತ್ತು ಜನಜಾಗೃತಿಯನ್ನ ಮದ್ಯಪಾನದ ವಿರುದ್ಧ ಮಾಡ್ತಿದ್ದಾರೆ. ಇದಾದ ನಂತರ ಕುಂಚಿಟಿಗರ ಭವನದಲ್ಲೂ ಕೂಡ ಈ ಒಂದು ಸಭೆ ನಡೆಯಲಿದೆ. ಇವತ್ತು ದೇಶದ ದೊಡ್ಡ ದಾರಿದ್ರ್ಯ ಅಂದ್ರೆ ಈ ಒಂದು ಮದ್ಯಪಾನ, ಅದರಲ್ಲೂ ಮುಖ್ಯವಾಗಿ ಮಧ್ಯಮ ವರ್ಗದವರು ಮತ್ತು ಶ್ರಮಜೀವಿಗಳು ತಾವು ದುಡ್ದಂತ ದುಡ್ಡನ್ನ 90% ಈ ಒಂದು ಮದ್ಯಪಾನದ ವ್ಯಸನಕ್ಕೆ ನೀಗಿಸ್ತಾ ಇದ್ದಾರೆ, ತಮ್ಮ ಕುಟುಂಬವನ್ನ ಮದ್ಯದಾರಿಯಲ್ಲಿ ಬಿಡ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಮದ್ಯಪಾನದ ಒಂದು ನಿಷೇಧ ಯಾವ ರೀತಿ ಬರಬೇಕು ದೇಶಾದ್ಯಂತ ಕೆಲವು ರಾಜ್ಯಗಳಲ್ಲಿ ಇದೆ, ನಮ್ಮ ರಾಜ್ಯದಲ್ಲಿ ಏನು ಮಾಡ್ತಾರೋ ಅದನ್ನು ನೋಡಬೇಕು. ಈ ಜಾಥಾದಲ್ಲಿ ಪ್ರಸ್ತಾಜನ ಪ್ರೇಮ ಹೆಗ್ಡೆ, ಡಾಕ್ಟರ್ ಸಂಜಯ್ ನಾಯಕ್, ಅಮರನಾಥ ಶೆಟ್ಟಿ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಮಂಜುನಾಥ ಹನುಮನ್, ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರು, ಮಾತಾಶ್ರೀ ಹೇಮವತಿ ಹೆಗ್ಡೆ ಅವರು ವಂದಿಸ್ತಾ, ಇವತ್ತೇನು 5ನೇ ತಾರೀಕು ರಾಜ್ಯಾದ್ಯಂತ ನಾವು ಸುಮಾರು 30 ಜಿಲ್ಲೆಯಲ್ಲೂ ಜನಜಾಗೃತಿ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಪರಮಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಆಶಯದಂತೆ ನಾವು ಮಾಡ್ತಾ ಇದ್ದೀವಿ. ಇವತ್ತು 11:30 ಕುಂಚಿಗಿಡ ಹಾಸ್ಟೆಲ್ಲಿ ಒಂದು ಬೃಹತ್ ಸಮಾವೇಶ ಇದೆ, ಅಲ್ಲೆಲ್ಲ ಗಣ್ಯರು ಮತ್ತು ಕಾನೂನು ಸಚಿವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಜಾಥಾಕ್ಕೆ ತಾವೆಲ್ಲರೂ ಸಹಕರಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತಾ ಇದ್ದೀವಿ. ಈ ಜಾಥಾದಲ್ಲಿ ಮಕ್ಕಳು ವಿವಿಧ ವೇಷಭೂಷಣಗಳನ್ನು ಧರಿಸಿದರು. ಇದಲ್ಲದೆ ವೀರಸರಸೆ, ಕೋಲಾಟ, ಸರಣಿ ವಾದ್ಯ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ಟೌನ್ಹಾಲ್ ವೃತ್ತದಿಂದ ಕೋಟಿಸೋಪಿನಲ್ಲಿರುವ ಕುಂಚಿಟಿಗ ಸಮುದಾಯ ಭವನದವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನೆರೆ ಸಂತ್ರಸ್ತರಿಗೆ ಕೇಂದ್ರದಿಂದ ಹೆಚ್ಚಿನ ಪರಿಹಾರ ಕೊಡಿಸುವಲ್ಲಿ ವಿಫಲರಾದ ಸಂಸದರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದ ಮುಖಂಡರು ತುಮಕೂರಿನಲ್ಲಿ ಪ್ರತಿಭಟಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ ಪರಿಹಾರ ನೀಡದ ಕೇಂದ್ರ ಸರ್ಕಾರಕ್ಕೆ. ನೆರೆ ಸಂತ್ರಸ್ತರಿಗೆ ಕೇಂದ್ರದಿಂದ ನೆರವು ಕೊಡಿಸಲು ಅಸಮರ್ಥರಾದ ಸಂಸದರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಪಕ್ಷದ ಜಿಲ್ಲಾಧ್ಯಕ್ಷರಾದ ಎಂಎಚ್ ಇಕ್ಬಾರ್ ಅವರ ನೇತೃತ್ವದಲ್ಲಿ ಪಕ್ಷದ ಪದಾಧಿಕಾರಿಗಳು ಮತ್ತು ಮುಖಂಡರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿದರು. ರಾಜ್ಯದ 22 ಜಿಲ್ಲೆಗಳಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿಪಾಸ್ತಿ ಹಾನಿಯುಂಟಾಗಿದ್ದಲ್ಲಿ ಸಾವು ನೋವುಗಳು ಸಂಭವಿಸಿದ್ದರೂ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ ಎಂದು ಜಿಲ್ಲಾಧ್ಯಕ್ಷ ಇಕ್ಬಾಲ್ ಆರೋಪಿಸಿದರು. ಕೇಂದ್ರ ಸರ್ಕಾರದಿಂದ ಪರಿಹಾರ ತರುವಲ್ಲಿ ಸಂಸದರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು. ಮೊಹಮ್ಮದ್ ಹಾಶಿಂ ಇಕ್ಬಾಲ್ ಅಂತ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷ ಆಗಿದ್ದೇನೆ. ಇವತ್ತು ನಮ್ಮ ಬಹುಜನ ಸಮಾಜ ಪಾರ್ಟಿಯಿಂದ ರಾಜ್ಯಾಂತ ನಾವು ಪರಿಹಾರ ನೆರೆ ಪರಿಹಾರ ಕೊಡದೇ ಇರುವಂತಹ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಕೊಟ್ಟು ರಾಜ್ಯಪಾಲರಿಗೆ ಈ ಮನವಿ ತಲುಪುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಆಗ್ರಹ ಇಷ್ಟೇ, ಕರ್ನಾಟಕದಿಂದ ಸುಮಾರು 25 MPಗಳು ನಮ್ಮ ಬಿಜೆಪಿ ಸರ್ಕಾರದಿಂದ ಇದೆ, 28ರಲ್ಲಿ 25 BJPಯವರಿದ್ದಾರೆ. ಆದರೆ ಇವತ್ತಿನ ದಿನ
25 ಜನನು ಮೂಕರಾಗಿ ಸುಮ್ಮನೆ ಕೂತಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 22 ಜಿಲ್ಲೆಗಳು ಬಹಳಷ್ಟು ಸಂಕಟದಲ್ಲಿ ಸಿಕ್ಕಾಕೊಂಡು ಮನೆ ಇಲ್ಲದೆ ಮತ್ತೆ ಜಮೀನಿಲ್ಲದೆ ಬೆಳೆ ಇಲ್ಲದೆ ನಿರ್ದಾಳುವ ಪರಿಸ್ಥಿತಿಯಲ್ಲಿದ್ದರೂ ಕೇಂದ್ರ ಸರ್ಕಾರದಿಂದ 1 ರೂಪಾಯಿ ಸಹ ಇವತ್ತಿನವರೆಗೆ ನೆರವಿನ ಹಣ ಬಂದಿಲ್ಲ. ಆದ ಕಾರಣ ನಾವು ಇವತ್ತು BSP ರಾಜ್ಯಾಂತ ಜಿಲ್ಲಾ ಕಮಿಟಿಗಳು ಸೇರಿ DC ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು. ಈ ಪ್ರತಿಭಟನೆಯಲ್ಲಿ ಪಕ್ಷದ ಉಪಾಧ್ಯಕ್ಷರಾದ ಮಹಮ್ಮದ್ ರಫೀಕ್ ಅಹಮದ್, ರಾಜ್ಯದ ಕಾರ್ಯದರ್ಶಿ ಸೂಲಯ್ಯ, ಉಪಾಧ್ಯಕ್ಷರಾದ ಗೋಪಾಲಯ್ಯ, ಕಾರ್ಯದರ್ಶಿ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ NR ಕಾಲೋನಿಯಲ್ಲಿ ಭಾರೀ ಮಳೆಯಿಂದಾಗಿ 5-6 ಮನೆಗಳು ಕುಸಿದು ಬಿದ್ದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತುಮಕೂರಿನಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ 5-6 ಮನೆಗಳು ಬಿದ್ದಿದ್ದು ಯಾವುದೇ ಸಾವು ನೋವು ಸಂಭವಿಸಿಲ್ಲ. ತುಮಕೂರಿನ NR ಕಾಲೋನಿಯಲ್ಲಿ 5-6 ಮನೆಗಳು ಕುಸಿದಿದ್ದು ಅಪಾಯದ ಸೂಚನೆ ಅರಿತು ಮನೆಯಿಂದ ಹೊರಬಂದಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದೇವೆ ಎಂದು ಮಹಿಳೆಯರು ಹೇಳಿದ್ದಾರೆ. ಜೋರಾಗಿ ನಾವು ಮಳೆ ಆವಾಗ ಗೋಡೆ ಜರುಗ್ತಿತ್ತು, ಅವಾಗೆಲ್ಲ ನಾವು ಈಚೆ ಕಡೆ ಓಡ್ ಬಂದ್ಬಿಟ್ಟು ಇಲ್ಲಿ ಯಾರು ರಾಜಕೀಯ ನಿಂತ್ಕೊಂತಾರೋ ಅವ್ರು ಯಾರು ಏನು ನೋಡ್ಕೊಂತ ಇಲ್ಲ. ಈಗ ಮನೆ ಬಿದ್ದೋಗೈತಾರ, ನಾವ್ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ನೀವೇ ಹೇಳ್ಬೇಕು. ಅಲ್ಲ, ಮನೆಯೊಳಗಡೆ ಎಷ್ಟು ಜನ ಇದ್ರಿ? ಮನೆಯೊಳಗೆ 6 ಜನ ಇದ್ದು ಮಕ್ಕಳು ಮರಿಯೆಲ್ಲ ಸೇರಿ. ನಮ್ಮ ಮಾವ ಬೇರೆ ಸೊಂಟ ಬಿದ್ದೋಗಿತ್ತು, ಅವರು ಇಲ್ದ್ರು, ನಮ್ಮ ಅತ್ತೆ ನಮ್ಮ ಚಿಕ್ಕಮ್ಮನು ಇದ್ರು, ಅವ್ರನ್ನೆಲ್ಲ ಎಳ್ಕೊಂಬಂದಿದ್ದೀವಿ. ಈಗ ಮುಯ್ಯೋ ಮಳೆ ಒಳಗೆ ಯಾರಿಗೇನು ಆಗಿಲ್ಲ ಸರ್, ಅಷ್ಟೊತ್ತಿಗೆ ಬಂದ್ಬಿಟ್ಟು ಈ ಚಿಕ್ಕೆ ಯಾರನ ಇದ್ದಿದ್ರು ಹೋಗ್ಬಿಡ್ತಿದ್ರೇನೋ ಅಷ್ಟು ಭಯ ಆಗ್ಬಿಟ್ಟಿತ್ತು. ಇಲ್ಲಿ ಗೋಡೆ ಎರಡು ಕಡೆ ಬಿದ್ದೋಗಿದೆ, ಎರಡು ಕಡೆಗೂ ಬಿದ್ದೋಗ್ಬಿಡ್ತು. ಈಗ ಫುಲ್ಲು ಬಿದ್ದೋಗ್ಬಿಟ್ಟೈತೆ, ನಾವು ಎಲ್ಲಿ ಇರಬೇಕು ಹೇಳಿ? ಈಗ ಇರಕ್ ಜಾಗನೇ ಇಲ್ಲ ಸರ್, ಎಲ್ಲ ಫುಟ್ಪಾತ್ ಮೇಲೆ ಮನ್ಕೊಬೇಕು ಅನ್ನಂಗೆ ಆಗಿದೆ ನಮ್ಗೆ. ಇವಾಗ ಮಕ್ಕಳು ಮರಿನೆಲ್ಲ ಹಾಕೊಂಡು ಎಲ್ಲಿ ಮನ್ಕೊಬೇಕು ಹೇಳ್ರಿ? ಮನೆ ಕುಸಿತದಿಂದಾಗಿ ಗೃಹೋಪಯೋಗಿ ವಸ್ತುಗಳು ಹಾನಿಯಾಗಿದೆ. ಸರ್ಕಾರವು ಕೂಡಲೇ ಮನೆ ನಿರ್ಮಿಸಿ ಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಸಂಕಷ್ಟದಲ್ಲಿರುವ ಬಡವರಿಗೆ ಸರ್ಕಾರವು ಆರ್ಥಿಕ ನೆರವು ಒದಗಿಸಬೇಕೆಂದು ಕಿರಣ್ ಆಗ್ರಹಿಸಿದ್ದಾರೆ. NR ಕಾಲೋನಿ 4ನೇ ಕ್ರಾಸು ಮತ್ತು 5ನೇ ಕ್ರಾಸು 2ನೇ ಕ್ರಾಸು ಇಲ್ಲಿ ಪೂರ್ತಿ ಮಳೆ ಬಂದು ಒಂದು ವಾರದಿಂದ ಸಿಕ್ಕಾಪಟ್ಟೆ ಜನಕ್ಕೆ ತೊಂದರೆ ಆಗಿದೆ. ಹಂಗಾಗಿ ಕೆಲವು ಮನೆಗಳು ಒಂದು 5-6 ಮನೆ ಈಗ ಆಲ್ರೆಡಿ ಬಿದ್ದೋಗಿವೆ. ಯಾರಿಗೂ ಏನು ಎಫೆಕ್ಟ್ ಆಗಿಲ್ಲ, ಎಲ್ಲ ಆಚೆ ಕೊಡು ಬಂದವ್ರೆ ಗೋಡೆ ಬಿದ್ದೋಗಿ. ದಯಮಾಡಿ ಇಲ್ಲಿ ಅಧಿಕಾರಿಗಳಾಗಲಿ ಕೌನ್ಸಿಲರ್ ಆಗಲಿ ದಯಮಾಡಿ ಇಲ್ಲಿ ಎಲ್ಲರಿಗೂ ಒಂದು ಮನೆಗಳಿಲ್ಲ, ಅವ್ರಿಗೆ ಮನೆ ಮಠ ಇಲ್ಲದವ್ರಿಗೂ ಒಂಚೂರು ನೆಲೆ ತೋರಿಸಿ ಅವ್ರಿಗೆ ಮನೆ ರೆಡಿ ಮಾಡಿಸ್ಕೊಡ್ಬೇಕಂತ ಅಧಿಕಾರಿಗಳಿಗೂ ಕೌನ್ಸಿಲರ್ಗೂ ಕೇಳ್ತಾ ಇದ್ದೀವಿ. ಕೇಂದ್ರದಿಂದ ರಾಜ್ಯಕ್ಕೆ ನೆರೆ ಹಾವಳಿ ಸಂತ್ರಸ್ತರಿಗೆ ಪರಿಹಾರ ಹಣ ಬಿಡುಗಡೆಗೊಳಿಸುವ ರಾಜ್ಯದ ಕೇಂದ್ರದ 3 ಸಚಿವರು ಸಂಸದರ ವಿರುದ್ಧ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಾಗೇಂದ್ರ ವಾಗ್ದಾಳಿ ನಡೆಸಿದರು. ನೆರೆ ಹಾವಳಿ ಸಂತ್ರಸ್ತರಿಗೆ ಕೇಂದ್ರದಿಂದ ಹೆಚ್ಚಿನ ಪರಿಹಾರ ಕೊಡಿಸುವಲ್ಲಿ ವಿಫಲರಾದ ರಾಜ್ಯದ 3 ಕೇಂದ್ರ ಮಂತ್ರಿಗಳು ಹಾಗೂ ರಾಜ್ಯದ ಎಲ್ಲಾ ಸಂಸದ ನಿವಾಸದ ಮುಂಭಾಗ ಪ್ರತಿಭಟನೆ ನಡೆಸುವುದಾಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಾಗೇಂದ್ರ ಅವರು ಎಚ್ಚರಿಕೆ ನೀಡಿದ್ದಾರೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದ 3 ಸಚಿವರು ರಾಜ್ಯಕ್ಕೆ ಹೆಚ್ಚಿನ ಪರಿಹಾರ ತರುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು. ರಾಜ್ಯದ ಎಲ್ಲಾ ಸಂಸದರು ರಾಜೀನಾಮೆ ನೀಡಬೇಕೆಂದು ಅಧ್ಯಕ್ಷರು ಪಟ್ಟು ಹಿಡಿದು ಅವರುಗಳು ಹೋದಳಿಯೆಲ್ಲ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಪ್ರಧಾನಿ ಮೋದಿಯವರನ್ನ ಭೇಟಿ ಮಾಡಿ ಪರಿಹಾರ ಕೇಳುವುದಕ್ಕೂ ಸಂಸದರುಗಳಿಗೆ ಧೈರ್ಯವಿಲ್ಲದಂತಾಗಿದೆ ಎಂದರು. ಒಂದೆಡೆ ಮಳೆಯಿಂದ ತೀವ್ರ ಅನಾವೃಷ್ಟಿಯಾಗಿ ಜನ ತತ್ತರಿಸುತ್ತಿದ್ದಾರೆ, ಮತ್ತೊಂದೆಡೆ ಸಕಾಲದಲ್ಲಿ 5 ಜಿಲ್ಲೆಗಳಲ್ಲಿ ಮಳೆ ಆಗದೆ ರೈತಾಪಿಗಳು ತತ್ತರಿಸುತ್ತಿದ್ದಾರೆ ಎಂದು ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಇದೇ ತಿಂಗಳ 12-14 ತಲಕಾವೇರಿಯಿಂದ ಬೆಂಗಳೂರಿಗೆ ವಾಹನ ಜಾಥಾ ನಡೆಸಲಾಗುವುದು ಎಂದರು. October 14 ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂತ್ರಸ್ತರ ಬಹಿರಂಗ ಅಧಿವೇಶನ ನಡೆಸಲಾಗುವುದೆಂದು ತಿಳಿಸಿದರು. ಜಮೀನು ಮೂಲ ಸ್ವರೂಪದಲ್ಲಿ ಕಳೆದುಕೊಂಡಿದೆ, ಇದೆಲ್ಲ ಸಂತ್ರಸ್ತರ ಅಂತಾರೆ, ಅದಕ್ಕೆ ಹುಡುಗಾಟ ಮಾಡಬೇಕು ಕೇಂದ್ರ ಸರ್ಕಾರ. ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಕೊಡಗು ವರ್ಷದಲ್ಲಿ ಆಗಿರೋ ಕುಸಿತದಿಂದನೇ ಇನ್ನೂ ಚೇತರಿಸಲಿಕ್ಕಾಗಿತ್ತು, ಮತ್ತೆ ಏನು ಬಿದ್ದಿದೆ ಅಲ್ಲಿ ಜನ ನೆಲೆಸಬೇಕು ಕೊಡಬೇಕು ಅನ್ನೋ ಅಂತ. ಮಂಗಳೂರು ಬೆಳ್ತಕ್ಕಿದ್ದಾಗ ಕುದುರೆ ಗುಪ್ಪು ಅಟ್ಯಾಚ್ ಆಗಿರೋದ್ರಲ್ಲಿ ಸುಮಾರು 8 ತೋಟಗಳು ನಷ್ಟ ಆಗುವ ಜನ ಬಿದ್ದಿದೆ. ಒಂದು ಕಡೆ ಈ ಥರ ಪ್ರಭಾವ ಬೆಳೆದಿರ್ತದೆ, ಇನ್ನೊಂದು ಕಡೆ ಬರ ಶಾಶ್ವತ ಬರಗಾಲ ಆಗ್ತದೆ. ತುಮಕೂರು, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆಗಳನ್ನ, ಈ 5 ಜಿಲ್ಲೆಗಳನ್ನ ಶಾಶ್ವತ ಬರಬಾರ ಅಂತ ಈ ಮಧ್ಯೆ ಕರ್ನಾಟಕದ್ದು ನಾಳೆ ಬೆಸರಿಸಿದೆ. ತುಮಕೂರಲ್ಲಿ ಭಾಳಷ್ಟು ಹೋರಾಟ ನಡೀತಾರೆ. 4 ಲಕ್ಷ ತೆಂಗು ಇದುವರೆಗೆ ನೀರಿದೆ, ಒಣಗಿ ನಾಶ ಆಗಿದೆ, ಅಡಿಕೆ ಮರಗಳು ಕೂಡ ಹೋಗಿದ್ದಾರೆ.
1800 2000 ಕೂಡ ಬೋರ್ ಬತ್ತೆ ಇಲ್ಲ. ಇಲ್ಲಿಯ ಜನ ಕಲ್ಪತ್ತರ ನಾಡು ದಾಖಲಿದ್ರೆ ಆ ಬೋರ್ಡ್ ಬದಲಾಯಿಸಬೇಕು ಅಂತ ಕೂಡ ಚರ್ಚೆ ಮಾಡ್ತೇನೆ ಸ್ನೇಹಿತರ ಜೊತೆ. ಕಲ್ಪತ್ತರ ನಾಡು ಅಂತ ಬರ್ತಾನೆ. ಇಲ್ಲಿಯ ನೀರಾವರಿ ಯೋಜನೆಗಳು ಬರೀ ಕಾಗದ ಮೇಲೆ ಇದೆ, ನಿಜವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ, ಕೆರೆಗಳು ತುಂಬಾ ಇಲ್ಲ. ರಾಮ್ ರತ್ನ ಕಾದ ಮೇಲೆ ಕೇಂದ್ರ ಸರ್ಕಾರದ ಮತ್ತಾಯ ಧೋರಣೆ ನಿರ್ಲಕ್ಷ್ಯವನ್ನು ವಿರೋಧ ಮಾಡಿ ರಾಜ್ಯವನ್ನು ಪ್ರತಿನಿಧಿಸುವಂತ ಮೂರು ಜನ ಇಲ್ಲೇ ಇದ್ದಾರೆ, ನಾಲ್ಕು ಜನ ನಿರ್ವಹಿಸಿದ ಇಲ್ಲೇ ಇದ್ದಾರೆ. ಆ ಮೂರು ಜನ ಕೇಂದ್ರ ಸಚಿವರ ವಿರುದ್ಧ ಅವ್ರ ಮನೆ ಮುಂದೆ ಹೋಗಿ ಚಳವಳಿ ಸಂಘಟಿಸಿ ಆ ನಿರ್ಣಯ ರದ್ದ ಕತ್ತರಿಸಿ ಮಾಡ್ತೀವಿ. ಹೇಗೆ ಗೊತ್ತಾಗ ಇಷ್ಟಕ್ಕೂ ಬಿಡೋದಿಲ್ಲ. ಈ 28 ಜನ ಬೇರೆ ಪಕ್ಷದವರು 28 MP ಕೂಡ ಟಾರ್ಗೆಟ್ ಮಾಡಿ ಅವ್ರ ಮನೆ ಮುಂದೆ ಹೋಗ್ತೀವಿ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎ ಗೋವಿಂದರಾಜು, ಗೋಪಾಲ್, ರವೀಶ್, ಶಂಕರಪ್ಪ, ನಾದೂರು ಕೆಂಚಪ್ಪ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಇದೀಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ವಾರ್ತೆಗಳಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ವಾಲ್ಮೀಕಿ ಜಯಂತಿ ಪ್ರಯುಕ್ತ ನಡೆದ ಪೂರ್ವಭಾವಿ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯ ಕೊರಳಪಟ್ಟಿ ಹಿಡಿದು ಎಳೆದಾಡಿದ್ದಾರೆ. ಚಿಂತಾಮಣಿ ನಗರಸಭೆಯ ಸಭಾಂಗಣದಲ್ಲಿ ವಾಲ್ಮೀಕಿ ಜಯಂತಿಯ ಪ್ರಯುಕ್ತ ಪೂರ್ವಭಾವಿ ಸಭೆ ನಂಬಿಕೊಂಡಿದ್ದು, ಈ ಸಂದರ್ಭದಲ್ಲಿ ವಾಲ್ಮೀಕಿ ಮುಖಂಡರು ಮಾತನಾಡಿ, ಅಂಬೇಡ್ಕರ್ ಭವನದ ಕಾಮಗಾರಿ ಆರಂಭವಾಗಿ 4 ವರ್ಷ ಹಾಗೂ ವಾಲ್ಮೀಕಿ ಭವನದ ಕಾಮಗಾರಿ 3 ವರ್ಷಗಳು ಕಳೆದರೂ ಸಹ ಇನ್ನೂ ಕಾಮಗಾರಿ ಮುಗಿಯದಿರುವ ಬಗ್ಗೆ ವಾಲ್ಮೀಕಿ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸಿದ್ದನಾರಾಯಣ ಸ್ವಾಮಿ ಅವರ ಬೇಜವಾಬ್ದಾರಿ ಉತ್ತರ ನೀಡಿದ ಕಾರಣ ವಾಲ್ಮೀಕಿ ಸಮುದಾಯದ ಯುವಕರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯ ಕೊರಳಪಟ್ಟಿ ಹಿಡಿದು ಹಲ್ಲೆ ಮಾಡಲು ಯತ್ನಿಸಿದ ಘಟನೆ ನಡೆಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಆದ SL ವಿಶ್ವನಾಥ್ ಘಟನಾ ಸ್ಥಳದಲ್ಲಿ ಇದ್ದರೂ ಸಹ ಮೂಕ ಪ್ರೇಕ್ಷಕರಂತೆ ಕುಳಿತು ಗಲಾಟೆಯನ್ನು ವೀಕ್ಷಣೆ ಮಾಡುತ್ತಿದ್ದರು. ಅವರು ನಿಮ್ಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಾರೆ, ಇಷ್ಟು ವರ್ಷಗಳೊಳಗಡೆ ನಾವು ಕೆಲಸ ಮುಗಿಸ್ತೀವಿ ಅಂತ ಕೊಟ್ಟಿರ್ತಾರೆ, ಕೊಟ್ಟಿರಲ್ವಾ? ಅದನ್ನ ಅವ್ರು ಮಾಡಲಿಲ್ಲ ಅಂದ್ಮೇಲೆ ಅವ್ರ ಮೇಲೆ ಕ್ರಮ ತಗೋಬೇಕು, ತಗೋಬಾರ್ದ? ನೀನ್ ವರದಿ ಕಳಿಸಿದ್ಯಾ? ನೆಲಮಂಗಲ ತಾಲೂಕು ಸೋಂಪೂರ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷೆಯಾಗಿ ಭಾರತೀಪುರದ ಲಕ್ಷ್ಮೀದೇವಿ ಅವಿರೋಧವಾಗಿ ಆಯ್ಕೆಯಾದರು. ನೆಲಮಂಗಲ ತಾಲೂಕು ಸೋಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮರವರನ್ನು ಪದಚ್ಯುತಿಗೊಳಿಸಿ ನೂತನ ಅಧ್ಯಕ್ಷೆಯಾಗಿ ಭಾರತೀಪುರದ ಲಕ್ಷ್ಮೀದೇವಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೆಲಮಂಗಲ ತಾಲೂಕು ಸೋಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 25 ಜನ ಸದಸ್ಯ ಬಲ ಹೊಂದಿದ ಸೋಂಪುರ ಗ್ರಾಮ ಪಂಚಾಯಿತಿಯಲ್ಲಿ 23 ಜನ ಸದಸ್ಯರು ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮರವರನ್ನು ಪದಚ್ಯುತಿಗೊಳಿಸಿ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳಾ ಮೀಸಲಾತಿಯಾಗಿದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದಂತೆ ಮುಂದಿನ 9 ತಿಂಗಳ ಅವಧಿಗೆ ಅಧ್ಯಕ್ಷೆಯಾಗಿ ಭಾರತೀಪುರ ವಾರ್ಡ್ನ ಲಕ್ಷ್ಮೀದೇವಿ ಅಂಜನಮೂರ್ತಿಯವರನ್ನು ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುವುದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ 23 ಜನ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಎಂದು ಚುನಾವಣಾಧಿಕಾರಿ ಪಂಚಾಯತ್ ರಾಜ್ ಇಲಾಖೆಯ ಮಂಜುನಾಥ್ ತಿಳಿಸಿದ್ದಾರೆ. ನಂತರ ಮಾತನಾಡಿದ ನೂತನ ಅಧ್ಯಕ್ಷೆ ಲಕ್ಷ್ಮೀದೇವಿ, ಸೋಂಪುರ ಗ್ರಾಮ ಪಂಚಾಯಿತಿಯು ಕೈಗಾರಿಕಾ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಅಭಿವೃದ್ಧಿ ಪಥದಲ್ಲಿ ಮುಂದುವರಿಯುತ್ತಿದೆ. ಇಂದು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸ್ಥಳೀಯ ಮುಖಂಡರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತಾ ಪಂಚಾಯಿತಿ ಅಭಿವೃದ್ಧಿಗೆ ಉಳಿದ 3 ಜನ ಸದಸ್ಯರುಗಳು ಕೈ ಜೋಡಿಸುವುದಾದರೆ ಸ್ವಾಗತ ಬಯಸುತ್ತೇನೆ. ಉಳಿದ ಅಲ್ಪ ಅವಧಿಯಲ್ಲಿಯೇ ಗ್ರಾಮಗಳ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. 2015 ಉಳಿಕೆ ಅವಧಿಯ ಸೋಂಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕಾಗಿ ಮೀಸಲಿಟ್ಟಿರುವ ಈ ಅಧ್ಯಕ್ಷ ಸ್ಥಾನಕ್ಕಾಗಿ ನನ್ನ ಜಯಶೀಲನಾಗಿ ಮಾಡಿರುವ ಎಲ್ಲ ಸೋಂಪುರ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ಆತ್ಮೀಯ ಸ್ವಾಗತಗಳು, ವಂದನೆಗಳು. ಹಾಗೆ ನಮಗೆ ಯುವ ಮುಖಂಡರುಗಳಾಗಿ ಶ್ರೀಯುತ ಮೋಹನ್ ಕುಮಾರ್ ಅವರು, BMS ಅವರು, BPS ರವರು ಹಾಗೂ ಜಗಣ್ಣ ಅವರು, ಇನ್ನೂ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಮಾಜಿ ಅಧ್ಯಕ್ಷರಾದ ತೀರ್ಥ ಪ್ರಸಾದ್ ಸರ್, ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಮೂಲಭೂತ ಸೌಕರ್ಯಗಳಿಗೆ ಯಾವ ರೀತಿ ಒತ್ತು ಕೊಡ್ತೀರಾ ಮೇಡಮ್? ಸರ್, ಇದೇ ರೀತಿಯಾಗಿ ಈ ಉಳಿಕೆ ಕಾರ್ಯಗಳು ಇನ್ನು ಪ್ರಗತಿ ಪರದಲ್ಲಿದೆ, ಇದನ್ನು ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತೀನಿ. ಮೇಡಮ್, ಇಲ್ಲಿ ದಾಮಸ್ಪೇಟೆ ಪಂಚಾಯಿತಿ ಅಂದರೆ ಕೈಗಾರಿಕಾ ಪ್ರದೇಶ ಪಂಚಾಯಿತಿ, ಒಳ್ಳೆಯ ಒಂದು ಅನುದಾನಗಳಿರ್ತವೆ. ಉಳಿದಿರೋದು ನಿಮ್ಗೆ ಬರೀ 5 ತಿಂಗಳು, 5 ತಿಂಗಳಲ್ಲೇ ಯಾವ ರೀತಿ ಅಧಿಕಾರ ಮಾಡ್ತೀರಾ?
ಐದು ತಿಂಗಳಲ್ಲಿ ಅಂತಂದ್ರೆ ಅವಧಿ ಕಡಿಮೆ ಬೇರೆ ಇದೆ, ಹಾಗೇನೆ ಬಾಕಿ ಕೆಲಸಗಳು ಯಾವುದೇ ಇದ್ರು ಯಾವುದೇ ಕುಂದುಕೊರತೆಗಳು ಯಾವುದೇ ರೀತಿ ಬರ್ದಂಗೆ ನಾನು ಸಂಭಾಲಿಸ್ಕೊಂಡು ಹೋಗ್ತೀನಿ. ಇದೇ ವೇಳೆಯಲ್ಲಿ ಹಲವಾರು ಮುಖಂಡರು ಹಾಗೂ ಬೆಂಬಲಿಗರು ನೂತನ ಅಧ್ಯಕ್ಷೆ ಲಕ್ಷ್ಮೀ ದೇವಿಗೆ ಹಾರ ತುರಾಯಿ ನೀಡಿ ಸಿಹಿ ತಿನಿಸಿ ಪಟಾಕಿ ಸಿಡಿಸಿ ಶುಭ ಕೋರಿದರು. ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಗ್ರಾಮ ಪಕ್ಕದಲ್ಲಿರುವ ಹಜರತ್ ಫಿರ್ ನಿರ್ಮಾ ದರ್ಗಾ ಉಸ್ತುವಾರಿ ವಿಚಾರದಲ್ಲಿ ನಡೆದ ಜಗಳದಲ್ಲಿ ಪೊಲೀಸರೇ ದರ್ಗಾಗೆ ಬೀಗ ಹಾಕಿರುವ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ನಂದಿಗಾನಹಳ್ಳಿ ಗ್ರಾಮದ ಪಕ್ಕದಲ್ಲಿರುವ ಹಜರತ್ ಫಿರ್ ನಿರ್ಮಾ ದರ್ಗಾ ಉಸ್ತುವಾರಿ ವಿಚಾರದಲ್ಲಿ ನಡೆದ ಜಗಳದಲ್ಲಿ ಪೊಲೀಸ್ ಇಲಾಖೆಯಿಂದ ದರ್ಗಾ ಬೀಗ ಹಾಕಿರುವ ಘಟನೆ ನಡೆದಿದೆ. ಕಳೆದ ಕೆಲ ವರ್ಷಗಳಿಂದ ದರ್ಗಾ ಉಸ್ತುವಾರಿ ವಹಿಸುತ್ತಿರುವ ದಾದಾ ಪೀರ್ ಹಾಗೂ ಅವರ ಅಣ್ಣಂದಿರ ಮಧ್ಯದಲ್ಲಿ ಜಗಳ ನಡೆಯುತ್ತಲೇ ಇದೆ. ಇಬ್ಬರು ಸಹ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದಾದಾ ಪೀರ್ ಹಾಗೂ ಅವರ ಹೆಂಡತಿ ಶವರ್ ಹುನ್ನಿಸ್ ಮೇಲೆ ಅವರ ಅಣ್ಣಂದಿರ ಮಕ್ಕಳು ಹಲ್ಲೆ ನಡೆಸಿದ್ದಾರೆ ಎಂದು ದಾದಾ ಪೀರ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಎಂದು ತಿಳಿದು ಬಂದಿದೆ. ವಾಳ ಸನ್ಯಾ ಈಗ ಎಂತ ಸುರಿದಿರ್ಗ ಸೊಂದಲ್ ಸೊಂದಲ ಉಂಡೆ ಆ ವೀಟ್ಲಿ ಗಲೀಜ್ಗ ಉಂಡೆ ಈಗ ಮಹಾನ್ ಬಾವುಡ ಅಂತ ಒಣಿಶೇಷ ಜನಾಲು ಚೀಸಿಡಿ ಬಾಗ ಓ ಇಡಿ ಎಮ್ಮ ಇಪ್ಪತ್ತಾರು ಅಂತ ಅನಿಸಿಂದ ಈ ಪಂಜಿ ಹೇಸಿಂದ ಐದು ಪುಂಡ್ರಿ ಕೇವಿನಿಗೆ ಸಾಬೂನ ಸಾಬು ತಮ್ಮ ಸುಬಾನಿ ಆಡವಳಗಿದ್ರು ಎರಡು ದಿನಗಳ ಹಿಂದೆ ಶಹಬುದ್ದೀನ್ ಅವರ ಮಕ್ಕಳಾದ ಸುಬಾನಿ ಹಾಗೂ ಇನ್ನಿತರರು ದರ್ಗಾ ಗುಂಡಿ ಒಡೆದು ದಾದಾಪೀರ್ ಅವರ ಹೆಂಡತಿಯ ಮೇಲೆ ದೌರ್ಜನ್ಯ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಒಂದು ಟ್ರಸ್ಟ್ ಖಾಕಿ ಶಾವಲಿ ಒಂದು ಮ್ಯಾನೇಜಿಂಗ್ ಟ್ರಸ್ಟ್ ಏನಿದೆ ಈ ಗುಲ್ಶನೆ ಖಾಕಿ ಶಾವಲಿ ಮ್ಯಾನೇಜಿಂಗ್ ಮಾಡೋ ಟ್ರಸ್ಟ್ ಅದರ ಅಧ್ಯಕ್ಷಿ ಶ್ರೀಮತಿ ನನ್ನ ಶ್ರೀಮತಿ ಶಹವಾರ್ ಉನ್ನಿಸಾ ಮತ್ತು ನಾನು ಇಬ್ಬರು ಸಹ ಇದ್ದಾಗಲೇ ನಮ್ಮ ಅಣ್ಣನ ಮಕ್ಕಳು ಜಹಾಂಗೀರ್ ಉರ್ಫ್ ಶಾಬುದ್ದೀನ್ ಇವನ ಮಕ್ಕಳಾದ ಪಿ ಎಸ್ ಸುಭಾನಿ ಇವನ ಮಕ್ಕಳಾದ ಪಿ ಎಸ್ ನೂರಾನಿ ಇವನ ಮಕ್ಕಳಾದ ಪಿ ಎಸ್ ರಹಮಾನಿ ಮತ್ತು ಪಿ ಎಸ್ ರಬ್ಬಾನಿ ಅನ್ನೋ ಅವರು ಸುಬಾನಿ ತನ್ನ ಹೆಂಡತಿ ಜೊತೆಯಲ್ಲಿ ಇಟ್ಕೊಂಡಿದ್ದ ಈ ಮೂವರು ಏಕಾಏಕಾಗಿ ಬಂದುಬಿಟ್ರು. ಬಂದುಬಿಟ್ಟು ಹುಂಡಿಗಳನ್ನು ಎರಡು ಹುಂಡಿಗಳನ್ನು ಒಡೆದು ಬಿಟ್ಟು ಆ ಬೀಗ ಮುರಿದು ಅದರಲ್ಲಿ ಇರುವಂಥ ಹಣ ದೋಚಿಕೊಂಡು ಆ ತಿನ್ನೋ ಪದಾರ್ಥಗಳು ಬಿರಿಯಾನಿ ಅನ್ನೋದು ತಂದೆ ಸ್ವಲ್ಪ ಆರೋಗ್ಯ ಹೀನಿಸ್ತಿದ್ರು. ಪೊಲೀಸ್ ಠಾಣೆಗೆ ಹೋಗಿ ಈ ಕಳ್ತಾನದ ಬಗ್ಗೆ ಈ ಹುಂಡಿ ಕಳ್ತಾನ ಏನು ಮಾಡಿದ್ದಾರೆ ಅದನ್ನು ಫೋಟೋ ಹಿಡ್ಕೊಂಡು ಕಂಪ್ಲೇಂಟ್ ಬರೆಸ್ಕೊಂಡು ನಾನು ಕಂಚಾರ್ಲಹಳ್ಳಿ ನಮ್ಮ ಕನ್ಸದನ್ನು ಪೊಲೀಸ್ ಠಾಣೆಗೆ ಹೋದೆ. ನಮ್ಮ ಶ್ರೀಮತಿಯವರು ಇಲ್ಲಿದ್ದರು. ಅವರ ಮೇಲೆ ಈ ನಾಲ್ಕು ಜನ ಸುಬಾನಿ ರಹಮಾನಿ ರಬ್ಬಾನಿ ಇವರು ಬಹಳ ಹೀನ ಒಂದು ರೀತಿಯಲ್ಲಿ ವರ್ತನೆ ಮಾಡಿ ನಮ್ಮ ಅಧ್ಯಕ್ಷೆಯ ಮೇಲೆ ಜೊತೆಯಲ್ಲಿ ಇನ್ನೊಂದು ನಮ್ಮ ಅಧ್ಯಕ್ಷಿ ಶಹವಾರ್ಗೆ ಬಹಳ ನೀಚ ಮಾತುಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ಇದೆಲ್ಲ ಸಹಿಸದೆ ನಮ್ಮ ಊರುಗಳಿಗೆ ನಮ್ಮ ಮಿತ್ರರು ನನಗೆ ಚಿಂತೆ ಒಟ್ಟಾರೆ ಈ ಪ್ರಕರಣ ಯಾವ ಹಂತ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ತಿಪಟೂರಿನಲ್ಲಿ ಪೊಲೀಸರಿಗೆ 60 ಲಕ್ಷ ವೆಚ್ಚದಲ್ಲಿ 2 ವಸತಿ ಸಮುಚ್ಚಯಗಳು ನಿರ್ಮಿಸಿ 3-4 ತಿಂಗಳು ಕಳೆದರೂ ಇನ್ನೂ ಕೂಡ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ.
ಸರ್ಕಾರ ಪ್ರತಿನಿತ್ಯ ಹಗಲು ರಾತ್ರಿ ಎನ್ನದೆ ನಾಗರಿಕರ ರಕ್ಷಣೆ ನೀಡುವ ಪೊಲೀಸರಿಗೆ ವಸತಿ ಸೇರಿದಂತೆ ಮೂಲಭೂತ ಸೌಕರ್ಯ ದೃಷ್ಟಿಯಿಂದ ಸುಮಾರು 3,60,00,000 ವೆಚ್ಚದಲ್ಲಿ ನಗರದ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಕಾವೇರಿ ಹಾಗೂ ಹೇಮಾವತಿ ಹೆಸರಿನ 2 ವಸತಿ ಸಮುಚ್ಚಯಗಳನ್ನು ನಿರ್ಮಾಣ ಮಾಡಲಾಗಿದೆ. 24 ಮನೆಗಳುಳ್ಳ ಈ 2 ಸಮುಚ್ಚಯಗಳು ನಿರ್ಮಾಣಗೊಂಡು 3-4 ತಿಂಗಳು ಕಳೆದರೂ ಸಹ ಉದ್ಘಾಟನವಾಗಿ ಇಲ್ಲದಂತಾಗಿದೆ. ಹಳೆಯ ಪೊಲೀಸ್ ಕ್ವಾರ್ಟರ್ಸ್ ನಿರ್ಮಾಣವಾಗಿ 30-40 ವರ್ಷಗಳೇ ಕಳೆದಿದ್ದು ಬಹುತೇಕ ಎಲ್ಲ ಮನೆಗಳಲ್ಲಿ ಮಳೆ ಬಂತೆಂದರೆ ನೀರು ಸೋರುತ್ತದೆ. ಎಲ್ಲ ಮನೆಗಳು ಶಿಥಿಲಾವಸ್ಥೆ ತಲುಪಿ ಗೋಡೆಗಳು ಬಿರುಕು ಬಿಟ್ಟ ಕಾರಣ ಹಾವು ಇಲಿಗಳ ಹಾವಳಿ ಜಾಸ್ತಿಯಾಗಿದ್ದು ಭಯದಲ್ಲೇ ರಾತ್ರಿ ಕಳೆಯಬೇಕಿದೆ. ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ಪೊಲೀಸ್ ಸಿಬ್ಬಂದಿಯ ಸಮಸ್ಯೆಗಳನ್ನು ಅರಿತು ನಿರ್ಮಾಣವಾಗಿರುವ ವಸತಿ ಸಮುಚ್ಚಯವನ್ನು ಲೋಕಾರ್ಪಣೆ ಮಾಡಬೇಕಿದೆ. ಕುಣಿಗಲ್ನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಮಾಜದಲ್ಲಿ ಶಿಕ್ಷಕರಿಗೆ ಹೆಚ್ಚಿನ ಗೌರವ ಇದೆ. ಯಾವುದೇ ವೃತ್ತಿಯನ್ನ ಸಮಾಜ ತ್ರಿಮೂರ್ತಿಗೆ ಹೋಲಿಸಿಲ್ಲ. ಆದರೆ ಶಿಕ್ಷಕರನ್ನ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ಥಾನ ಕೊಟ್ಟು ಗೌರವದಿಂದ ಕಾಣುತ್ತಿದ್ದು ಶಿಕ್ಷಕರು ತಮ್ಮ ವೃತ್ತಿ ಗೌರವ ಉಳಿಸಿಕೊಂಡು ಸುಶಿಕ್ಷಿತ ಸಮಾಜ ರಾಷ್ಟ್ರ ನಿರ್ಮಾಣಕ್ಕೆ ತಮ್ಮ ಕೊಡುಗೆ ನೀಡಬೇಕೆಂದು ತುಮಕೂರು ಹಿರೇಮಠಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಕುಣಿಕಲ್ ಪಟ್ಟಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ನಿವೃತ್ತ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ, ಇಂದು ಸಮಾಜದಲ್ಲಿ ಯಾವುದೇ ವೃತ್ತಿ ಮಾಡುವವರಿಗೆ ತ್ರಿಮೂರ್ತಿಗಳ ಸ್ಥಾನಮಾನ ನೀಡಿಲ್ಲ, ಶಿಕ್ಷಕರಿಗೆ ನೀಡಿದ್ದಾರೆ. ಶಿಕ್ಷಕರು ತಮ್ಮ ವೃತ್ತಿಯ ಬಗ್ಗೆ ಹೆಮ್ಮೆ ಹೊಂದಿ ವೃತ್ತಿ ಗೌರವ ಕಾಪಾಡಿಕೊಳ್ಳಬೇಕು. ಸಂಸ್ಕಾರ ಇಲ್ಲದ ಅಕ್ಷರವಂತ ವ್ಯಕ್ತಿ ರಾಕ್ಷಸನಾಗುತ್ತಾನೆ. ಆದ್ದರಿಂದ ಅಕ್ಷರದ ಜೊತೆ ಸಂಸ್ಕಾರ ಕಲಿಸುವ ಮೂಲಕ ಸುಶಿಕ್ಷಿತ ವ್ಯಕ್ತಿ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು. ಶಿಕ್ಷಕರು ಯಾವುದೇ ಪೀಠಾಧೀಶ್ವರರಲ್ಲದೆ ಇದ್ದರೂ ಅವರು ಪಾಠಾಧೀಶರು ಎಂಬುದನ್ನ ಮರೆಯಬಾರದು. ಅಕ್ಷರ ದಾಸೋಹದ ಕರ್ತೃ ಶಿಕ್ಷಕ ಎಂಬುದನ್ನ ಅರಿತು ಸಮಾಜ ಇಟ್ಟಿರುವ ಗೌರವಕ್ಕೆ ಧಕ್ಕೆ ಬಾರದ ಹಾಗೆ ನಡೆಯಬೇಕಿದೆ ಎಂದರು. ಪವಿತ್ರವಾದಂತಹ ವೃತ್ತಿ ಶಿಕ್ಷಕ ವೃತ್ತಿ. ಗುರುವನ್ನು ನಾವು ಸಂಬೋಧಿಸಬೇಕಾದಾಗ, ಗುರುವನ್ನು ಕುರಿತು ಹೇಳಬೇಕಾದಾಗ ಅವನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಾತ್ ಪರಮೇಶ್ವರ ಅಂತ ಕರೀತೇವೆ. ಹಾಗೆಯೇ ಬೇರೆ ವೃತ್ತಿಯಲ್ಲಿರ್ತಕ್ಕಂಥ ಯಾವ ವ್ಯಕ್ತಿಯನ್ನು ಕೂಡ ನಾವು ಆ ರೀತಿ ಕರೆಯೋದಿಲ್ಲ. ನಮ್ಮ ಮಹತ್ವಪೂರ್ಣವಾದಂಥ ಅಂಡರ್ಲೈನ್ ಮಾಡಬೇಕಾದಂಥ ಮಾತಿದೆ, ಡಾಕ್ಟರ್ ಬ್ರಹ್ಮ, ಡಾಕ್ಟರ್ ವಿಷ್ಣು, ಡಾಕ್ಟರ್ ಮಹೇಶ್ವರ ಅಂತೆಲ್ಲಾದ್ರೂ ಹೇಳ್ತೀವ, ಎಂಜಿನಿಯರ್ ಬ್ರಹ್ಮ, ಎಂಜಿನಿಯರ್ ವಿಷ್ಣು, ಎಂಜಿನಿಯರ್ ಮಹೇಶ್ವರ ಅಂತೆಲ್ಲಾದ್ರೂ ಹೇಳ್ತೀವ, ಅಥವಾ ರಾಜಕಾರಣಿ ಬ್ರಹ್ಮ, ರಾಜಕಾರಣಿ ವಿಷ್ಣು, ರಾಜಕಾರಣಿ ಮಹೇಶ್ವರ ಅಂತೆಲ್ಲಾದ್ರೂ ಹೇಳ್ತೀವ. ಇಡೀ ಪ್ರಪಂಚದಲ್ಲಿ ಗುರುವನ್ನು ಮಾತ್ರ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕರೀತೇವೆ. ಎಷ್ಟು ತೂಕ ಇದೆ ನೋಡಿ, ನೀವಿರ್ತಕ್ಕಂಥ ಸ್ಥಾನ ಇದೆ ಅಲ್ಲ, ಬಹಳ ತೂಕದ ಸ್ಥಾನ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ವಿಶ್ವನಾಥ್, ತಾವು ತಹಶೀಲ್ದಾರಾಗಿ ಸೇವೆಗೆ ಸೇರುವ ಮೊದಲು ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದು, ಇದೀಗ ನನಗೆ ಶಿಕ್ಷಕ ವೃತ್ತಿಯೇ ಹೆಚ್ಚು ಆತ್ಮತೃಪ್ತಿ ನೀಡಿದ ವೃತ್ತಿ ಎಂಬ ಭಾವನೆ ಇದೆ. ತಹಶೀಲ್ದಾರ್ ಹುದ್ದೆಯಲ್ಲಿ ದಿನಾಲೂ ಸಾಕಷ್ಟು ಸವಾಲುಗಳು ಸಮಸ್ಯೆ ಬಂದರೂ ಅದನ್ನ ನಿವಾರಿಸಿದರೂ ಸಹ ಯಾವುದೇ ಪೂರಕ ಪ್ರತಿಕ್ರಿಯೆ ಇರದು. ಆದರೆ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದಾಗ ಅದರಿಂದ ಸಿಗುವ ತೃಪ್ತಿ ಬೇರೆ ಇನ್ಯಾವುದೇ ವೃತ್ತಿಯಲ್ಲಿ ಕಾಣಸಿಗದು. ಶಿಕ್ಷಕರು ತಮ್ಮ ವೃತ್ತಿಯ ಬಗ್ಗೆ ಹೆಮ್ಮೆ ಹೊಂದಬೇಕಿದೆ ಎಂದರು. ಸಂತೃಪ್ತಿಯ ಒಂದು ಕೆಲಸ ಮತ್ತು ನಮ್ಮನ್ನ ನಾವು ಅವರಿಗೆ ಅರ್ಪಣೆ ಮಾಡ್ಕೊಳ್ತಕ್ಕಂಥ ಒಂದು ಮನೋಭಾವ. ಬೇರೆ ಕೆಲಸಗಳಲ್ಲಿ ಇದ್ರೂ ಕೂಡ ನಾವೆಷ್ಟೇ, ಈಗ ನಾನು ಶಿಕ್ಷಕನಾಗಿ ತಹಶೀಲ್ದಾರಾಗಿ ಬಂದಿದ್ದೇನೆ, ಇಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಕೆಲಸ ಮುಗಿತಾ ಇರೋದಿಲ್ಲ. ಮತ್ತೆ ನಾವು ಈ ಹುದ್ದೆಯಲ್ಲಿ ನಾವೆಷ್ಟು ಕೆಲಸಗಳನ್ನ ಮಾಡಿ ಎಲ್ಲರಿಗೂ ನಾವು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪ್ರತಿ ದಿವಸ ನನಗೆ ನನ್ನದೇ ಆದ ಹೊಸ ಹೊಸ ಕೆಲಸ ಬರ್ತಾ ಇರುತ್ತೆ. ನಾನು ಮಾಡೋ ಕೆಲಸಗಳಲ್ಲಿ ಜನ ತಪ್ಪನ್ನೇ ಹುಡುಕ್ತಾ ಇರ್ತಾರೆ ಹೊರತು ಸರಿಯನ್ನು ಹುಡುಕಿ ನಮ್ಮನ್ನ ಪ್ರೋತ್ಸಾಹ ಮಾಡುವಂಥದ್ದು ಭಾಳ ಕಡಿಮೆ ಇರ್ತಾರೆ. ಏನೋ ಅಧಿಕಾರಿಗಳಿಂತಂದರೆ ಸಮಾಜ ನೋಡ್ತಕ್ಕಂಥ ರೀತಿಯೇ ಒಂದು. ಆದರೆ ಎಲ್ಲವನ್ನ ಮೀರಿ ಇವತ್ತಿಗೂ ನಾವೆಲ್ಲರೂ ಮನಸ್ಫೂರ್ತಿಯಾಗಿ ನಾವೊಬ್ಬರಿಗೆ ನಮಿಸ್ತೀವಿ ಅಂತಂದರೆ ಅದು ಶಿಕ್ಷಕರಿಗೆ ಮಾತ್ರ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಡಿಡಿಪಿಐ ಕಾಮಕ್ಷಮ, ತಾಲೂಕು ಪಂಚಾಯಿತಿ ಇಒ ಶಿವರಾಜಯ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗರಾಜ್ ಸೇರಿದಂತೆ ವಿವಿಧ ಸಂಘಗಳ ಪದಾಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. ಇದೀಗ ಚಿಕ್ಕದೊಂದು ಬ್ರೇಕ್. ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಅಧಿಕಾರಿ ಕಳೆದುಕೊಂಡಿರುವ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರು ಬುದ್ಧಿ ಭ್ರಮಣೆಯಾದವರಂತೆ ಮಾತನಾಡುವುದು ಸರಿಯಲ್ಲವೆಂದು ಗುಬ್ಬಿ ಬಿಜೆಪಿ ಮುಖಂಡ ಬೆಟ್ಟಸ್ವಾಮಿ ತಿರುಗೇಟು ನೀಡಿದರು. ಜೆಡಿಎಸ್ ವರಿಷ್ಠ ಎಸ್ ಟಿ ದೇವೇಗೌಡ ಅವರನ್ನ ಮೆಚ್ಚಿಸಲು ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಸಂಸದ ಜಿಎಸ್ ಬಸವರಾಜು ಅವರ ನಿಂದನೆ ಔಚಿತ್ಯವಲ್ಲ.
ಮೈತ್ರಿ ಸರ್ಕಾರ ಪತನದ ನಂತರದಲ್ಲಿ ಮಂತ್ರಿ ಪದವಿ ಕಳೆದುಕೊಂಡು ಬುದ್ಧಿ ಭ್ರಮಣೆಯಾದವರಂತೆ ಮಾತನಾಡುವುದು ಸರಿಯಲ್ಲ ಎಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾಧ್ಯಕ್ಷ ಜಿಎನ್ ಭಟ್ಟಸ್ವಾಮಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಹೇಳಿಕೆಗೆ ಟಾಂಗ್ ನೀಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನೂರಾರು ಕಾರ್ಯಕರ್ತರನ್ನು ಬೆಳೆಸಿದ ಸಂಸದ ಜಿಎಸ್ ಬಸವರಾಜು ಅವರ 60 ವರ್ಷದ ರಾಜಕೀಯ ಅನುಭವದಲ್ಲಿ ಅವರ ತಂದೆ ಸಹ ಬೆಳೆದಿದ್ದಾರೆ. ಬಾಯಿಗೆ ಬಂದಂತೆ ಮಾತನಾಡುವ ಮುನ್ನ ಅವರ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಸೃಷ್ಟಿಸಿಕೊಟ್ಟವರಾರು ಅನ್ನೋದು ಮರೆತಿದ್ದಾರೆ. ಜನಾಭಿಪ್ರಾಯದಂತೆ ಬಸವರಾಜು ಅವರು ಸಂಸದರಾದರು. ಇದನ್ನು ಪ್ರಶ್ನಿಸುವ ಗುಬ್ಬಿ ಶಾಸಕರು 30% ಮತದಲ್ಲೇ ಗೆದ್ದಿರುವುದು ಜನರಿಗೆ ತಿಳಿದಿದೆ. ತಲೆಗೆ ಪೆಟ್ಟು ಬಿದ್ದಂತೆ ಮಾತನಾಡದೆ ಗೌರವಯುತವಾಗಿ ತಮ್ಮ ಘನತೆಗೆ ತಕ್ಕನಾಗಿ ವರ್ತಿಸಿ ಇಲ್ಲವಾದಲ್ಲಿ ಹೋರಾಟದ ಮೂಲಕ ಎಚ್ಚರಿಸಲಾಗುವುದು ಎಂದರು. ಸಂಸದರ ಹಿರಿತನಕ್ಕೆ ಬೆಲೆ ನೀಡದೆ ಅಪ್ಪ ಮಕ್ಕಳು ಎಂದು ಹೇಳುತ್ತಲೇ ಕಳ್ಳರು ಎಂಬ ಪದ ಬಳಕೆ ಮಾಡುವ ಮುನ್ನ ತಾವು ಹೇಗೆ ಬೆಳೆದಿರಿ ಎಂದು ನೆನಪಿಸಿಕೊಳ್ಳಬೇಕಿದೆ. 1000 ಎಕರೆ ಜಮೀನು ಇದ್ದಿದ್ದರೆ ಮುಯ್ಯಾಳು ಪದ್ಧತಿಗೆ ಯಾಕೆ ಬರುತ್ತಿದ್ರು? 6-7 ಕಿಲೋಮೀಟರ್ ದೂರದ ಶಾಲೆಗೆ ಚಪ್ಪಲಿ ಇಲ್ಲದೆ ನಡೆದು ಬರುತ್ತಿದೆ ಎಂದು ಅವರೇ ಎಷ್ಟೋ ಬಾರಿ ಹೇಳಿದ್ದಾರೆ. ಜಮೀನ್ದಾರು ಮಕ್ಕಳು ಎನ್ನುವ ನಿಮಗೆ ಮಣ್ಣೆಮಾರಿ ಕಾವಲ್ನಲ್ಲಿ ದಲಿತರ ಜಮೀನು ಬಂದಿದ್ದು ಹೇಗೆ? ಮದ್ಯದಂಗಡಿ ಪರವಾನಿಗಾಗಿ ಬಸವರಾಜು ಮನೆಯಂಗಳಕ್ಕೆ ಅಲೆದಾಡಿದ್ದು ಮರೆತಿದ್ದಾರೆ. ಶಾಸಕರಾದ ಬಳಿಕ ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ಮೈನಿಂಗ್ ಮೂಲಕ ಮಾಡಿದ್ದು ಜನರಿಗೆ ತಿಳಿದಿಲ್ಲವೇ ಎಂದು ಕಿಡಿಕಾರದ ಅವರು, ಅಭಿವೃದ್ಧಿಯಲ್ಲಿ ಸಂಸದರ ಕೊಡುಗೆ ಅಪಾರವಿದೆ, ಹೇಮೆ ವಿಚಾರದಲ್ಲಿ ಹೇಳಿದಂತೆ ನೀರು ಹರಿಸುತ್ತಿದ್ದಾರೆ, ರಾಜೀನಾಮೆ ಕೊಡುತ್ತೇನೆ ಎಂದು ಸವಾಲೆಸೆದಿರುವ ಶಾಸಕರು ರಾಜೀನಾಮೆ ನೀಡಿ ಮರಳಿ ಗೆಲ್ಲಲಿ ಎಂದು ಸವಾಲು ಹಾಕಿದರು. ನಗರದಲ್ಲಿ ಜಾತ್ಯತೀತ ಜನತಾದಳದ ಸಭೆಯಲ್ಲಿ ಮಾನ್ಯ ಶಾಸಕರು, ಈ ಜಿಲ್ಲೆಯ ಹಿರಿಯ ರಾಜಕಾರಣಿ ಆದಂತಹ ಜಿಎಸ್ ಬಸವರಾಜ್ ಅವರ ಮೇಲೆ ಅವರು ಅತ್ಯಂತ ಕೀಳು ಮಟ್ಟದ ಮಾತನಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ. ಇವತ್ತು ಅವರ ಖಾಸಗಿಯತನವನ್ನು ಕೂಡ ಇವತ್ತು ನಿನ್ನೆ ಅವರು ಬಳಸಿದ್ದಾರೆ. ಇದು ಅತ್ಯಂತ ಖಂಡನೀಯ. ಏಕೆಂದರೆ ಜಿಎಸ್ ಬಸವರಾಜರವರು ಈ ಜಿಲ್ಲೆಗೆ ಕೊಟ್ಟಂತ ಅತ್ಯಂತ ಕೊಡುಗೆ, ಸಂಘದ ಕೊಡುಗೆ, ಪಕ್ಷದ 1000 ಕಾರ್ಯಕರ್ತರ ಒಂದು ಹೋರಾಟದ ಫಲವಾಗಿ ಇವತ್ತು ಜಿಎಸ್ ಬಸವರಾಜರವರು ಈ ಜಿಲ್ಲೆಯಲ್ಲಿ ಮರು ಆಯ್ಕೆಯಾಗಿ ಅತ್ಯಂತ ಹೆಚ್ಚು ಕೆಲಸ ಮಾಡ್ತಾ ಇರ್ತಕ್ಕಂಥವರು ಜಿಎಸ್ ಬಸವರಾಜರವರು. ಅವರು ಗೆದ್ದಿರದೆ ದುರಂತ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನಿನ್ನೆ ಎಲ್ಲ ಭಾಷೆಯನ್ನ ಮಾನ್ಯ ಶಾಸಕರು ಉಪಯೋಗಿಸಿದ್ದಾರೆ. ನಿಜಕ್ಕೂ ಕೂಡ ಇದು ಈ ಜಿಲ್ಲೆ ಜನ ನಿಜಕ್ಕೂ ಕೂಡ ಕ್ಷಮಿಸಕ್ಕಾಗಲ್ಲ ನಿಮಗೆ. ಕಾರಣ ಇಷ್ಟೇ, ಹಿಂದೆ ನೀನು ಎಲ್ಲಿದ್ದೆ, ಏನ್ ಮಾಡ್ಕೊಂಡಿದ್ದೆ, ನಿಮ್ ತಂದೆ ಎಲ್ಲಿದ್ರು, ಒಂದು ಕಾರಣ ಹೇಳ್ತೀನಿ. ಮಾನ್ಯ ಬಸವರಾಜ್ ಅವರು ಒಂದೊಮ್ಮೆ 5 ನಾಮಿನೇಷನ್ ತಂದು, ಅದು ನಮ್ಮ ನಂಜೇಗೌಡರು ಗೊತ್ತಿದೆ, ಅವರು ಜೀವನದಲ್ಲೂ ಕೂಡ ಎಲ್ಲೂ ಗೆಲ್ಲಕ್ಕಾಗಿಲ್ಲ. ಈ ತಾಲೂಕಲ್ಲಿ ಒಂದು ಗ್ರಾಮ ಪಂಚಾಯತ್ ಗೆಲ್ಲದಲ್ಲೇ ಇದ್ದಂತ ಒಬ್ಬ ಶಿಷ್ಯನನ್ನ 5 ನಾಮಿನೇಷನ್ ತಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಮಾಡಿದಂಥದ್ದು ನನ್ನೆಲ್ಲ ಮುಂದೆ ಇದೆ. ಅಂತಹ ಒಂದು ಹೋರಾಟಗಾರನ ಬಗ್ಗೆ ನೀನು, ಅವರ ಮನೆ ಬಗ್ಗೆ, ಅವರ ಫ್ಯಾಮಿಲಿ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿನಗೆ ನಾಚಿಕೆ ಆಗಬೇಕಾಗ್ತದೆ. ಇವತ್ತು ಇವತ್ತು ಈ ಜಿಲ್ಲೆಗೆ ಬಸವರಾಜ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು, ಯಾಕೆಂದ್ರೆ ನೀನು ಇಲ್ಲಿವರೆಗೂ ಹೇಳ್ತಾ ಇದ್ದೆ, ಇಡೀ ತಾಲೂಕಿನಲ್ಲಿ ನನಗೆ ಸರ್ಕಾರ ಬರಲಿಲ್ಲ, ನನಗೆ ಮಂತ್ರಿ ಪದವಿ ಸಿಗಲಿಲ್ಲ, ನಾನು ಏನಲ್ಲ ಮಾಡ್ತಿದ್ದೆ ಅಂತೇಳಿ, ನೀನು ಏನು ಮಾಡಿದ್ದೆ ಅಂತೇಳಿ ಈಗಲೇ ಈ ಜಿಲ್ಲೆ ಜನ ನನಗೆ ಗುರುತಿಸಿದ್ದಾರೆ. ನಿಜಕ್ಕೂ ನೀನು ಅತ್ಯಂತ ಕೀಳು ಮಟ್ಟದಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಅನ್ಸುತ್ತೆ ಮಾನ್ಯ ದೇವೇಗೌಡ ತಲೆಗೆ ಕಲ್ಲಿಂದ ಹೊಡೆದಿದ್ದಾರೆ ಇವರಿಗೆ ಅಂತ ಅನ್ಸುತ್ತೆ. ತಲೆಯಲ್ಲಿ ಕಲ್ಲಿಂದ ಹೊಡೆದಿರೋದ್ರಿಂದಲೇ ನೀನು ಇಷ್ಟೆಲ್ಲ ಆಟ ಆಡ್ತಾ ಇರ್ತಕ್ಕಂಥದ್ದು. ಕೇವಲ ದೇವೇಗೌಡರನ್ನು ಮೆಚ್ಚಲಿಕ್ಕೋಸ್ಕರವಾಗಿ ಪಕ್ಷದ ಅಡಿನಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ನಾನು ನುಡಿ ಇದ್ದಂಗೆ ಗೊತ್ತಿದೆ. ಮುಖಂಡ ಎಸ್ ಡಿ ದಿಲೀಪ್ ಕುಮಾರ್ ಮಾತನಾಡಿ, ಮನಬಂದಂತೆ ನಾಲಿಗೆ ಹರಿದು ಬಿಡುವ ಗುಂಡು ಶಾಸಕರು ಬುದ್ಧಿ ಭ್ರಮಣೆ ಆದಂತೆ ವರ್ತನೆ ಮಾಡುತ್ತಿದ್ದಾರೆ. ಒಮ್ಮೊಮ್ಮೆ ಒಂದೊಂದು ಹೇಳಿಕೆ ನೀಡುತ್ತಾ ಜನರಲ್ಲಿ ಗೊಂದಲ ಮೂಡಿಸಿದ್ದಾರೆ. ವರ್ಗಾವಣೆ ದಂಧೆಗೆ ಅಂಗಡಿ ಬಿಚ್ಚಿದ್ದಾರೆ ಎಂದು ಹೇಳಿಕೆ ನೀಡಿರುವ ಶಾಸಕರು ಗುಬ್ಬಿ ತಾಲೂಕಿನಲ್ಲಿ ದಂಪತಿ ಸಮೇತ ಅಂಗಡಿ ಬಿಚ್ಚಿದ್ದಾರೆ. ತಾಲೂಕು ಆಡಳಿತವೇ ಭ್ರಷ್ಟಾಚಾರ ಕೂಪಕ್ಕೆ ತಳ್ಳಿ ಈಗ ಮತ್ತೊಬ್ಬರ ಬಗ್ಗೆ ಮಾತನಾಡುತ್ತಾರೆ.
ಸಚಿವರಾಗಿ ಒಂದು ವರ್ಷದಲ್ಲಿ ತಾಲೂಕಿಗೆ ಏನು ಕೊಡುಗೆ ನೀಡಿದ ಶಾಸಕರು ಹದ್ದು ಮೀರಿ ಮಾತನಾಡಬಾರದಿತ್ತು. ಆರೋಗ್ಯಕರ ಚರ್ಚೆ ಮಾಡದೆ ಮನಸ್ಸಿಗೆ ಬಂದಂತೆ ಮಾತನಾಡಿದ್ದು ತಪ್ಪು, ಈ ಬಗ್ಗೆ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ಶಾಸಕರಾದಂತ ಶ್ರೀನಿವಾಸ್ ಅವರು ನ್ಯಾಯಾಲಯಕ್ಕೆ ಅರಿಬಿಟ್ಟಿದ್ದಾರೆ, ಬಾಯಿ ಹೇಗೆ ಹೋಗುತ್ತೋ ಹಾಗೆ ಮಾತಾಡಿದ್ದಾರೆ, ಅದನ್ನ ನಾವು ಖಂಡಿಸ್ತೀವಿ. ಮತ್ತೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದ್ರೆ, ಸಮ್ಮಿಶ್ರ ಸರ್ಕಾರ ಬಿದ್ದ ಮೇಲೆ ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆ ನಮ್ಮ ಶಾಸಕರು. ಒಂದಿವಸ ಬಿಜೆಪಿಯವ್ರು ಹೊಗಳುತ್ತಾರೆ, ಒಂದಿವಸ ಕಾಂಗ್ರೆಸ್ನವ್ರು ಹೊಗಳುತ್ತಾರೆ, ಎಲ್ಲ ಕದ ತಟ್ಟಿ ಜೆ ಡಿ ಎಸ್ ಅಪ್ಪ ಮಕ್ಕಳು ಮನೆ ಬಾಗಿಲಿಗೆ ನನ್ನ ಎಡಗಾಲು ಮೆಟ್ಟು ತುಳಿಯಲ್ಲ ಅಂತ ಹೇಳ್ತಿದ್ರು ಬುದ್ಧಿ ಭ್ರಮಣೆ. ಈಗ ಯಾರು ಬಾಗಿಲು ತೆಗಿದ್ರು, ಯಾವ ಪಕ್ಷದವರು ಬಾಗಿಲು ತೆಗ್ದಿಲ್ಲ. ಈಗ ತಿರ್ಗಾ ಜೆ ಡಿ ಎಸ್ ದೇವೇಗೌಡರ ಪಾದವೇ ಗತಿ, ಹಳೆ ದೇವ್ರ ಪಾದವೇ ಗತಿ ಅಂತ ಅವ್ರ ಮನವೊಲಿಸೋಕ್ಕೋಸ್ಕರ ಈ ರೀತಿ ಹುಚ್ಚಾಪಟ್ಟೆ ಮಾತಾಡಿದ್ರು. ನಾವು ಏನು ಸುಮ್ಮನೆ ಕೂರಲ್ಲ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರ ಬಗ್ಗೆ ಇರ್ಬೋದು, ಅವ್ರ ಮಗನ ಬಗ್ಗೆ ಇರ್ಬೋದು, ನಮ್ಮ ಸಂಸದರಾದಂಥ ಬಸವರಾಜ್ ಅವರು ಇರ್ಬೋದು, ಅವ್ರ ಮಗನ ಬಗ್ಗೆ ಇರ್ಬೋದು, ಏನು ಇಲ್ಲದ ಸಲ್ಲದ ಆರೋಪಗಳು, ಏನು ಅಂಗಡಿ ಇಟ್ಕೊಂಡ್ಬಿಟ್ಟವ್ರೆ ಟ್ರಾನ್ಸ್ಫರ್ ದಂಧೆ ಅಂತ. ಏನು ಅಂದರೆ, ಒಳ್ಳೆ ಆಡಳಿತ ಕೊಟ್ಟಾಗ, ಜಡತ್ವ ಹಿಡಿದ್ರದಂಥ ಆಡಳಿತನ ಚೇಂಜ್ ಮಾಡಬೇಕಾದಾಗ ಟ್ರಾನ್ಸ್ಫರ್ ಅವರು ಮಾಡಬೇಕಾಗ್ತದೆ, ಆಡಳಿತಕ್ಕೋಸ್ಕರ ಮಾಡಬೇಕಾಗ್ತದೆ. ತಾವು ಇಷ್ಟಿಸ್ ಏನು ಮಾಡಿದಿರಿ, ಗಂಡ ಹೆಂಡತಿ ಸೇರ್ಕೊಂಡು ಇಲ್ಲಿ ಅಂಗಡಿ ಇಟ್ಟಿರೋರು ನೀವು. ಅಮ್ಮ ಬ್ಯಾಂಕ್ ಓಪನ್ ಮಾಡಿ ಪಿಗ್ನಿ ಕಲೆಕ್ಷನ್, ನಾನು ಇಂದು ಹೇಳಿದ್ದೆ ಈಗಲೂ ಹೇಳ್ತೀನಿ, ಪಿಗ್ನಿ ಕಲೆಕ್ಷನ್ ಮಾಡ್ದಂಗೆ ಮಾಡ್ತಿದ್ರಿ. ಒಬ್ಬ ಗ್ರಾಮ ಪಂಚಾಯತ್ ಸೆಕ್ರೆಟರಿನೂ ಬಿಡಲ್ಲ, ಪಿ ಡಿ ಓ ಬಿಡಲ್ಲ, ಇಂಜಿನಿಯರ್ಸ್ಗಳು ತಾಲೂಕು ಆಫೀಸರ್ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಮಂತ್ರಿಯಾಗಿ ತಾವೇನು ಕಡ್ದು ಕಟ್ಟೆ ಹಾಕಿದ್ರಿ ನಮ್ಮ ತಾಲೂಕಲ್ಲಿ ಒಂದು ವರ್ಷ, ಇಷ್ಟು ದಿವಸ ಸರ್ಕಾರ ಬರೋಲ್ಲ ಅಂತ, ಇಲ್ಲ ಅಂತೇಳಿ ನನಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ವಿ. ನಮ್ಮ ಸಂಸದರು ಮಾಡಿದಂಥ 7 ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಕೆಲಸ ಮುಗ್ದವೆ, ಟೇಪ್ ಕಟ್ ಮಾಡಿ ಬಂದ್ರಿ. ಆಗಲವಾಡಿದಿರ್ಬೋದು, ಬಿಕ್ಕೆಗುಡ್ಡ ಪ್ರಾಜೆಕ್ಟ್ ಇರ್ಬೋದು, ಸುಮಾರು 4-5 ವರ್ಷ ಆಯಿತು ನಮ್ಮ ಸಂಸದರು ಆದಮೇಲೆ 5 ವರ್ಷ ಗ್ಯಾಪ್ ಇತ್ತು. 5 ವರ್ಷ ಆದರೂ ನೀವು ಕೆಲಸ ಮುಗಿಸೋಕ್ಕಾಗಿಲ್ಲ. ಟೇಪ್ ಕಟ್ ಮಾಡೋಕ್ಕೆ ಮಾತ್ರ ಯಾರೋ ಮಾಡಿದ ಕೆಲಸಕ್ಕೆ ನಾನು ಮಾಡಿದೆ ಅಂತ ಹೇಳ್ಕೊಂಬತ್ತೀರಿ. ಮಂತ್ರಿ ಆದಾಗ ನೀವೇನು ಮಾಡಿದ್ರಿ? ತಾಲೂಕಲ್ಲಿ ಯಾರು ರೋಡ್ ಉಲ್ಟಾ, ಡಾಂಬರೀಕರಣ ಆಗಿದೆ, ಏನಾಗಿದೆ? ಇದಕ್ಕೋಸ್ಕರ ತಾವು ಅದ್ದುಮೀರಿ ಮಾತಾಡ್ತಿದ್ರಿ. ಆರೋಗ್ಯಕರ ಚರ್ಚೆಗೆ ಬನ್ನಿ, ನಾವು ರೆಡಿ ಇರ್ತೀವಿ. ಅಭಿವೃದ್ಧಿ ಬಗ್ಗೆ ಎಲ್ಲರೂ ಚರ್ಚೆ ಮಾಡೋಣ. ಅದು ಬಿಟ್ಬಿಟ್ಟು ಹಿಂಗೆ ಮ್ಯಾಲಿಗೆ ಹೆಂಗೋಗುತ್ತೆ ಹಂಗೆ ಮಾತಾಡಿದರೆ ಪರಿಣಾಮ ಚೆನ್ನಾಗಿರಲ್ಲ. ನಾವು ಉಗ್ರ ಹೋರಾಟ ಮಾಡಬೇಕಾದ್ರೆ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಇದು ಎಚ್ಚರಿಕೆ, ತಾವು ಈ ಮಾತು ವಾಪಸ್ ತಗೊಂಬೇಕಾಗುತ್ತೆ, ಕ್ಷಮೆ ಯಾಚಿಸಬೇಕು ಅಂತ ಕೇಳ್ತಾರೆ. ತಾಲೂಕು ಬಿಜೆಪಿ ಅಧ್ಯಕ್ಷ ಆನಲಿಂಗಪ್ಪ ಮಾತನಾಡಿ, ಮೈತ್ರಿ ಸರ್ಕಾರ ಅಧಿಕಾರ ಕಳೆದುಕೊಂಡ ಕ್ಷಣದಿಂದ ಮನ ಬಂದಂತೆ ಮಾತನಾಡುತ್ತಿರುವ ಶಾಸಕರು ಎಲ್ಲಾ ವೇದಿಕೆಯಲ್ಲೂ ಏಕವಚನ ಪ್ರಯೋಗ ಮಾಡುತ್ತಾ ತಮ್ಮ ಗೌರವವನ್ನ ಅವರೇ ಬಿಂಬಿಸಿಕೊಳ್ಳುತ್ತಿದ್ದಾರೆ. ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡುವ ಮಾಜಿ ಸಚಿವರು ಕೇವಲ 38 ಸ್ಥಾನಕ್ಕೆ ಅಧಿಕಾರ ಆಸೆಪಟ್ಟು ವಾಮ ಮಾರ್ಗ ಅನುಸರಿಸಲಿಲ್ಲವೇ? ಅಧಿಕಾರಹೀನರಾಗಿ ಅನುಚಿತ ಮಾತುಗಳನ್ನಾಡುತ್ತಾ ಭ್ರಮನಿರಸರಾಗಬೇಡಿ. ಹಿರಿಯ ಸಂಸದರ ಬಗ್ಗೆ ಹಗುರ ಹೇಳಿಕೆ ನಿಲ್ಲಿಸಿ ತಮ್ಮ ಘನತೆಗೆ ತಕ್ಕಂತೆ ವರ್ತಿಸಿ ಎಂದು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಎಸ್ ನಂಜೇಗೌಡ, ಎಸ್ ವಿಜಯಕುಮಾರ್, ಪಟ್ಟಣ ಪಂಚಾಯತಿ ಸದಸ್ಯ ಜಿಸಿ ಕೃಷ್ಣಮೂರ್ತಿ, ಪಾರ್ಥ ಸಾರಥಿ, ಬಿಎಸ್ ಚಂದ್ರಮೌಳಿ, ನಗರ ಘಟಕ ಅಧ್ಯಕ್ಷ ಕೆಬಿ ಕೃಷ್ಣಪ್ಪ, ಎಚ್ಎಲ್ ಬಸವರಾಜು, ಯುವ ಮೋರ್ಚಾದ ಭರತ್, ಮಂಜುನಾಥ್, ಗಂಗಾಧರ್ ಇತರರು ಪಾಲ್ಗೊಂಡಿದ್ದರು. ಹೈನೋದ್ಯಮಕ್ಕಾಗಿ ಮಾರಕವಾಗಿರುವ ಆರ್ಸಿಇಪಿ ಒಪ್ಪಂದಕ್ಕೆ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಾರ್ಯಕರ್ತರು ಕೋಲಾರ ಸಂಸದ ಎಸ್ ಮುನಿಸ್ವಾಮಿಯವರ ಮನೆ ಮುಂದೆ ಹಸುಗಳನ್ನು ಕಟ್ಟಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಹೈನೋದ್ಯಮಕ್ಕೆ ಮಾರಕವಾಗಿರುವ ಆರ್ಸಿಇಪಿ ಒಪ್ಪಂದಕ್ಕೆ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಅವರ ಮನೆ ಮುಂದೆ ಹಸುಗಳನ್ನ ಕಟ್ಟಿ ಅಲ್ಲಿಯೇ ಒಲೆ ಇಟ್ಟು ಟೀ ತಯಾರಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಕೋಲಾರ ನಗರದ ಪೇಟೆ ಚಾಮನಹಳ್ಳಿಯಲ್ಲಿರುವ ಸಂಸದ ಎಸ್ ಮುನಿಸ್ವಾಮಿ ಮನೆಗೆ ಮುತ್ತಿಗೆ ಹಾಕಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಸರ್ಕಾರ ಮತ್ತು ಸಂಸದರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡ, ಕೋಲಾರ ಜಿಲ್ಲೆಯಲ್ಲಿ ಮಳೆ ಇಲ್ಲದಿದ್ದರೂ ಇಲ್ಲಿನ ರೈತರು ಬೆವರು ಸುರಿಸಿ ಬೆಳೆ ಬೆಳೆದು ಇಡೀ ದೇಶಕ್ಕೆ ಹಾಲು, ಮೊಸರು ಹಾಗೂ ಹಾಲಿನ ಉತ್ಪನ್ನಗಳನ್ನು ನೀಡುತ್ತಿದ್ದು, ಇದೀಗ ಕೇಂದ್ರ ಸರ್ಕಾರದ ದೇಶಿ ಹಾಲು ಆಮದು ಅವಕಾಶ ಮಾಡಿಕೊಡುವ ಮೂಲಕ ರೈತರ ಜೀವನದ ಮೇಲೆ ಮರಣ ಶಾಸನ ಹೇರಲು ಹೊರಟಿದ್ದು, ಇದಕ್ಕೆ ಇಡೀ ದೇಶದ ರೈತರ ವಿರೋಧವಿದೆ. ಹಾಗಾಗಿ ಇದಕ್ಕೆ ಅವಕಾಶವನ್ನ ಕೊಡಬಾರದು. ಕೇಂದ್ರ ಸರ್ಕಾರದ ಮುಕ್ತ ಮಾರುಕಟ್ಟೆ ನೀತಿ ಕೈಬಿಡಬೇಕು. ರೈತರಿಗೆ ಮಾರಕವಾಗಿರುವ ಆರ್ಸಿಇಪಿ ಯೋಜನೆಯನ್ನ ಕೈಬಿಡಲು ಒತ್ತಾಯಿಸುವ ಮೂಲಕ ಸಂಸದರ ಮನೆಗೆ ಮುತ್ತಿಗೆ ಹಾಕಿರುವುದಾಗಿ ಒತ್ತಾಯಿಸಿದರು. ಯಾವ ರೈತರು ಎಷ್ಟು ಜನ ರೈತರಿಗೆ ಮುಕ್ತ ಮಾರುಕಟ್ಟೆ ಮಾಡಿದ್ರೆ ಹಾಲಿನ ಉತ್ಪನ್ನಗಳ ಮೇಲೆ ಯಾವ ರೀತಿ ಕಷ್ಟ ಇದಾಗ್ತದೆ, ರೈತರಿಗೆ ಅನಾನುಕೂಲ ಆಗ್ತದೆ ಅಂತೇಳಿ ಅದನ್ನು ಮನಗೊಂಡು ಆನಂತರ ಇದನ್ನು ಮುಂದುವರಿಬೇಕು. ಅದು ಮೊದಲು ಯಾವುದೇ ಕಾರಣಕ್ಕೂ ಮುಕ್ತ ಮಾರುಕಟ್ಟೆಗೆ ಅವಕಾಶ ಮಾಡುವುದು. ಅವಕಾಶ ಮಾಡಿದ್ದೇ ಆದರೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ
ಬಿಜೆಪಿ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಬೇಕಾಗದಂತೇಳಿ ಈ ಮೂಲಕ ಮಾಧ್ಯಮಗಳ ಮುಖಾಂತರ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಈ ಸಂದರ್ಭದಲ್ಲಿ ಸಂಸದರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಸಕಾರಾತ್ಮಕ ಸ್ಪಂದನೆ ನೀಡಿದ ಸಂಸದರು ಕೋಲಾರದ ಎಪಿಎಂಸಿ ಮಾರುಕಟ್ಟೆ ವಿಚಾರವಾಗಿ ತಾವು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸುತ್ತಿದ್ದು ತಾವು ಕ್ಷೇತ್ರಕ್ಕೆ ಬಂದ ತಕ್ಷಣ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಟ್ಟರು. ಪ್ರತಿಭಟನೆಯ ನೇತೃತ್ವವನ್ನ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಮರುಘ ಶ್ರೀನಿವಾಸ್ ವಹಿಸಿದ್ದರು. ನೂರಾರು ಮಂದಿ ರೈತರು ಭಾಗವಹಿಸಿದ್ದರು. ಕೋಲಾರ ನಗರದ ಆರಕ್ಷಕ ಉಪನಿರೀಕ್ಷಕ ಅಣ್ಣಯ್ಯ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಗ್ರಾಮ ಸಹಾಯಕನ ಮೇಲೆ ದರ್ಪ ತೋರಿಸಿ ರೌಡಿಯಂತೆ ವರ್ತಿಸಿದ ಶಿಡ್ಲಘಟ್ಟ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದರು. ಶಿಡ್ಲಘಟ್ಟ ತಾಲೂಕು ಕಂದಾಯ ಭವನದ ಮೇಲೆ ಗಿಡಗಂಟೆಗಳು ಬೆಳೆದು ಸ್ವಚ್ಛತೆ ಇಲ್ಲದೆ ಕಟ್ಟಡಕ್ಕೆ ಹಾನಿಯಾಗುತ್ತಿದೆ ಎಂದು ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಕಂದಾಯ ಇಲಾಖೆ ಅಧಿಕಾರಿಗಳು ಕಂದಾಯ ಭವನ ಕಟ್ಟಡ ಹಾಗೂ ಸುತ್ತಮುತ್ತಲಿನಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಸ್ವಚ್ಛತೆ ಮಾಡಲು ಗ್ರಾಮ ಸಹಾಯಕರೊಂದಿಗೆ ಸ್ವಚ್ಛತೆ ಮಾಡಿಸುತ್ತಿದ್ದಾಗ ಶಿಡ್ಲಘಟ್ಟ ತಾಲೂಕು ಬಾಶೆಟ್ಟಿಹಳ್ಳಿ ಹೋಬಳಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಗ್ರಾಮ ಸಹಾಯಕ ದೇವರಾಜ್ ಎಂಬುವರನ್ನು ಮನ ಬಂದಂತೆ ಅವಾಚ್ಯಕ ಶಬ್ದಗಳಿಂದ ನಿಂದಿಸಿ ಇಟ್ಟಿಗೆ ತೆಗೆದುಕೊಂಡು ಹೊಡೆಯಲು ಮುಂದಾಗಿದ್ದಾರೆ. ಈತನಿಗೆ ಸರಿಯಾಗಿ ಒಂದು ವರದಿ ಬರೆಯಲು ಬರುವುದಿಲ್ಲ. ಈತನ ಬಳಿ ಜನಸಾಮಾನ್ಯರು ರೈತರು ಯಾವುದೇ ಕೆಲಸಕ್ಕೆ ಹೋದರೆ ಹಣ ಕೊಡಬೇಕು, ಇಲ್ಲವಾದರೆ ಅವರ ಕೆಲಸ ಮಾಡಿಕೊಡುವುದಿಲ್ಲ. ಜನರು ಕಚೇರಿಗೆ ಹೋದಲ್ಲಿ ಅವರ ಮೇಲೆ ಕೂಗಾಡಿ ಕಿರ್ಚಾಡಿ ಅವರ ಬಳಿ ಅನುಚಿತವಾಗಿ ವರ್ತಿಸುತ್ತಾ ಸಾರ್ವಜನಿಕ ವಲಯಗಳಲ್ಲಿ ಅಸಭ್ಯವಾಗಿ ನಡೆದುಕೊಳ್ಳುತ್ತಿರುವ ಆರೋಪ ಕೇಳಿ ಬಂದಿದ್ದರೂ ಸಹ ಯಾವುದೋ ಮುಲಾಜಿಗೆ ಕಟ್ಟು ಬಿದ್ದು ತಾಲೂಕಿನ ದಂಡಾಧಿಕಾರಿಗಳು ಈತನ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸವೇ ಸರಿ ಎಂದು ತಾಲೂಕಿನ ಜನತೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ನೆಲಮಂಗಲ ತಾಲೂಕು ದೊಡ್ಡೇರಿ ಹಾಲು ಉತ್ಪಾದಕರ ಸಹಾಯಕ ಸಂಘದಲ್ಲಿ ಬಮೂಲ್ ವತಿಯಿಂದ ನೂತನ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ನಿರ್ದೇಶಕ ಭಾಸ್ಕರ್ ಚಾಲನೆ ನೀಡಿದರು. ನೆಲಮಂಗಲ ತಾಲೂಕು ತ್ಯಾಮಗುಂಡು ಹೋಬಳಿಯ ದೊಡ್ಡೇರಿ ಗ್ರಾಮದಲ್ಲಿ ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶುದ್ಧ ನೀರಿನ ಘಟಕವನ್ನ ಬಮೂಲ್ ನಿರ್ದೇಶಕ ಜಿಆರ್ ಭಾಸ್ಕರ್ ಉದ್ಘಾಟಿಸಿದರು. ನೂತನ ನೀರಿನ ಘಟಕ ಉದ್ಘಾಟಿಸಿ ಮಾತನಾಡಿದ ಬಮೂಲ್ ನಿರ್ದೇಶಕ ಭಾಸ್ಕರ್, ತಾಲೂಕಿನಲ್ಲಿ ಅಂತರ್ಜಲ ಮಟ್ಟ ಪಾತಾಳಕ್ಕಿಳಿದಿದ್ದು ನೀರಿನಲ್ಲಿ ಫ್ಲೋರೈಡ್ ಅಂಶ ಅಪಾಯಕಾರಿ ಮಟ್ಟ ತಲುಪಿದೆ. ಇದನ್ನು ನಿವಾರಿಸಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನ ಒದಗಿಸುವಲ್ಲಿ ಬಮೂಲ್ ಮುಂದಾಗಿದೆ. ಈ ನಿಟ್ಟಿನಲ್ಲಿ ತಾಲೂಕಿನ 30 ಡೈರಿಗಳಲ್ಲಿ ಈಗಾಗಲೇ ಶುದ್ಧ ಕುಡಿಯುವ ನೀರನ್ನ ಜನರಿಗೆ ಒದಗಿಸುತ್ತಿದ್ದೇವೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಮಾಡಲು ಬಮೂಲ್ ಮುಂದಾಗಿದೆ. ಹಾಲಿನ ಪ್ಯಾಕೆಟ್ ಮರುಬಳಕೆ ಮಾಡುವ ನಿಟ್ಟಿನಲ್ಲಿ ಹಾಲಿನ ಪ್ಯಾಕೆಟ್ ತಂದುಕೊಡುವ ಗ್ರಾಹಕರಿಗೆ ಹಾಲಿನ ನಿಗದಿತ ದರದಲ್ಲಿ 1 ರೂ ಕಡಿತ ಮಾಡುವ ಚಿಂತನೆಯನ್ನ ನಡೆಸಿದ್ದೇವೆ ಎಂದರು. ಕುಡಿಯ ಘಟಕ ನಮ್ಮ ಅಧ್ಯಕ್ಷ ಕೇಳ್ಕೊಂಡು ನಮ್ಮ ಊರಲ್ಲಿ ಒಂದು ಶುದ್ಧ ನೀರಿನ ಕುಡಿಯ ಘಟಕ ಇಲ್ಲ, ದಯಮಾಡಿ ನೀವು ಹಾಕ್ಸ್ಕೊಡ್ಬೇಕು. ಅವ್ರೇನೇನು ಅನ್ಕೊಂಡ್ರೆ ಇವತ್ತು ಹೇಳಿದ್ರೆ ಇನ್ನು 2 ವರ್ಷಕ್ಕಾಗತ್ತೆ ಅಂತ ಅನ್ಕೊಂಡಿದ್ವಿ. ನಾವು ಆ ಥರ ಎಲ್ಲ ಏನಿಲ್ಲ, ನಾವು ನಮ್ಮ ಆಲೋಕೂಟದಲ್ಲಿ ಈ ಥರದ್ದೆಲ್ಲ ವ್ಯವಸ್ಥೆ ಭಾಳ ಜಲ್ದಿ ಆಗುತ್ತೆ, ನಮ್ಮಲ್ಲಿ ಯಾವುದು ಕರಪ್ಷನ್ ಇರೋದಿಲ್ಲ. ಸೊ ಹಂಗಾಗಿ ನಾವು ಇಮಿಡಿಯೇಟಾಗಿ ಅವ್ರು ಹೇಳಿ ಇಮಿಡಿಯೇಟಾಗಿ ಒಂದು 15 ದಿನಕ್ಕೆ ತಿಂಗಳೊಳಗಡೆ ನಾವು ನಿಶುದ್ಧ ನೀರಿನ ಕುಡಿಯೋ ಘಟಕ ನಮ್ಮ ಕೋಟದಲ್ಲಿ ನಾವು ಹಾಕ್ಸೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಪ್ಲಾಸ್ಟಿಕ್ಕು ನಿಷೇಧದ ಬಗ್ಗೆ ನಾವು ನಮ್ಮ ಒಕ್ಕೂಟ ನಮ್ಮ ಮತ್ತು ನಮ್ಮ ಕಾರ್ಯಕರ್ತ ಮಂಡಳಿ ತೀರ್ಮಾನ ಮಾಡ್ತಾ ಇದ್ದಾರೆ. ಸೊ ಏನಾಗಿದೆ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಂದು ಸತಿ ಯೂಸ್ ಮಾಡಿದ್ರೆ ಮತ್ತೆ ರೀಸೈಕಲ್ ಮಾಡೋಕ್ಕಾಗಲ್ಲ. ಆ ಪ್ಲಾಸ್ಟಿಕ್ಕನ್ನು ನಾವು ಯೂಸ್ ಮಾಡೋದು ಬೇಡ, ಮಲ್ಟಿಪಲ್ ಯೂಸು ಅಂದರೆ ಹಿಂಗೆ ಅಂದರೆ ಪ್ಲಾಸ್ಟಿಕ್ ರೀಸೈಕಲ್ ಮಾಡುವಂಥ ಪ್ಲಾಸ್ಟಿಕ್ನ ಯೂಸ್ ಮಾಡಿ ನಮ್ಮ ನಾವೇ ತಿರುಗಿ ವಾಪಸ್ಸು ಅವ್ರ ಹತ್ರನೇ ಪ್ಲಾಸ್ಟಿಕ್ ತೊಗೊಂಡು ಆ ಥರ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮುಂದಿನ ಹೇಳಿದ್ದು ಯಶಸ್ವಿ ನಾವು ಆಗ್ತೀವಿ ಅಂತ ನಾನು ಬೊಮ್ಮಲ ಅಧ್ಯಕ್ಷರು ಬಂದಿದ್ರು, ಅವರು ಹೇಳ್ತಾ ಇದ್ರು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದು ಮಾಡ್ತೀವಿ ಅಂತ. ಯಾವ ರೀತಿ ಈ ಗ್ರಾಹಕರು ಹೇಳ್ತಾರೆ ಸರ್, ಅದನ್ನ ಅಂದ್ರೆ ತಂದು ಕೊಟ್ರೆ ಅದು 1 ರೂಪಾಯಿ ವಾಪಸ್ ಕೊಡ್ತಾರ? ಹೌದು, ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಇವಾಗ ಒಂದು ರೇಟ್ ಫಿಕ್ಸ್ ಮಾಡಿರ್ತೀವಿ. ಸೊ ಅವರು ವಾಪಸ್ ಪ್ಲಾಸ್ಟಿಕ್ ತಂದಾಗ ಏನಾಗುತ್ತೆ, ನೆಕ್ಸ್ಟ್ ಹಾಲ್ ತಗೊಂಡೋಗ್ತಾರೆ 1 ರೂಪಾಯಿ ರಿಬೇಟ್ ಇರುತ್ತೆ. ಸೊ ನೆಕ್ಸ್ಟ್ ತಿರ್ಗಾ ಪ್ಲಾಸ್ಟಿಕ್ ತಂದಾಗ ಇನ್ನೂ 1 ರೂಪಾಯಿ ರಿಬೇಟ್ ಇರುತ್ತೆ. ಸೊ ಅವ್ರು 1 ರೂಪಾಯಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ರಿಟರ್ನ್ ಪ್ಲಾಸ್ಟಿಕ್ ನಮ್ಮ ವಾಪಸ್ ನಮ್ಮ ಊಟಕ್ಕೆ ಬರೋದ್ರಿಂದ ನಾವು ರೀಸೈಕಲ್ ಮಾಡೋದಕ್ಕೆ ಹಾಗೂ ಅದನ್ನ ಕೇಂದ್ರೀಕರಿಸಬೇಕು. ಅಂದ್ರೆ
ಇದೇ ವೇಳೆಯಲ್ಲಿ ಹಾಲಿನ ಗುಣಮಟ್ಟ ಕಾಪಾಡಲು ರೈತ ಫಲಾನುಭವಿಗಳಿಗೆ ಹಾಲಿನ ಕ್ಯಾನ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಮುಲ್ ಉಪವ್ಯವಸ್ಥಾಪಕ ಗೋಪಾಲಗೌಡ, ಡೈರಿ ಸಿಇಒ ಸೋಮಶೇಖರ್, ಉಪಾಧ್ಯಕ್ಷ ಶಿವಣ್ಣ, ಮಾಜಿ ಅಧ್ಯಕ್ಷ ಶಿವಾನಂದ ಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಮೋಹನ್, ಬಮುಲ್ ಟ್ರಸ್ಟ್ನ ರಮೇಶ್ ಹಾಗೂ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರುಗಳು ಸೇರಿದಂತೆ ಊರಿನ ಹಲವಾರು ಮುಖಂಡರುಗಳು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.